ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಮುಂದಿನ ಕ್ಷೇತ್ರ ಸಕಲೇಶ್ಪುರ ಇಲ್ಲಿ ಎಚ್ ಕೆ ಕುಮಾರಸ್ವಾಮಿ ಜೆಡಿಎಸ್ನಿಂದ ಶಾಸಕರು ಕಾಂಗ್ರೆಸ್ನಿಂದ ಮುರಳಿಮೋಹನ್ ಆದರೆ ಬಿಜೆಪಿಯಿಂದ ಸಿಮೆಂಟ್ ಮಂಜು ಮತ್ತು ನಾರ್ವೆ ಸೋಮಶೇಖರ್ ಹೆಸರು ಕೇಳಿ ಬರ್ತಾ ಇದೆ ಸಿಮೆಂಟ್ ಮಂಜು ಹೆಸರು ನಾರ್ವೆ ಮೇಲಿ ಮೇಲೆ ಕೂತವ್ರೆ ಬಿಜೆಪಿ ಟಿಕೆಟ್ ಬಹುತೇಕ ಸಿಮೆಂಟ್ ನಾರ್ವೆ ಸೋಮಶೇಖರ್ ಕಾಂಗ್ರೆಸ್ ಕಡೆನ ಮುಖ ಮಾಡಿ ನಿಂತ್ಕೋಬೇಕು ಏನಾಗುತ್ತೆ ಗೊತ್ತಿಲ್ಲ ಇಲ್ಲಿ ಜೆಡಿಎಸ್ ಎಚ್ ಕೆ ಕುಮಾರಸ್ವಾಮಿ ಕ್ಲಿಯರ್ ಅಧಿಕೃತ ಘೋಷಣೆ ಆಗಿದೆ ಇನ್ನು ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ಗೊಂದಲ ಇದ್ದರೂ ಸಹ ಒಂದು ಪಕ್ಷವಾಗಿ ಮೊನ್ನೆ ಏನ್ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಬಿಜೆಪಿ ಅದರಲ್ಲಿ ನಾರ್ವೆ ನಾಪತ್ತೆ ಸಿಮೆಂಟ್ ಮಂಜು ತಮ್ಮ ಬಲಪ್ರದರ್ಶನ ಮಾಡಿದ್ದಾರೆ ಸಿಮೆಂಟ್ ಪಂಜುಗೂ ಬಿಜೆಪಿಯಿಂದ ಕ್ಲಿಯರ್ ಒಂದು ಪಕ್ಷವಾಗಿ ಕಳೆದ ಬಾರಿಸುತ್ತ ಸ್ವಲ್ಪ ಮತ ಹೌದು ಸೊ ಬಿಜೆಪಿಯನ್ನ ಗೆಲ್ಸ್ಕೊತೀನಿ ಅನ್ನೋ ಪ್ರತಿಜ್ಞೆಯನ್ನ ಪ್ರೀತಮ್ ಗೌಡರು ಮಾಡಿದ್ದಾರೆ ಸಿಮೆಂಟ್ ಮಂಜು ಗೆಲ್ಸ್ಕತೀನಿ ಅಂತ ಸೊ ಹಾಗಾಗಿ ಸಕಲೇಶಪುರ ಕ್ಷೇತ್ರ ಇದೀಗ ಬಿಜೆಪಿ ತೆಕ್ಕೆಗೆ ಜಾರುವ ಲಕ್ಷಣ ಗೋಚರ ಆಗ್ತಾ ಇದೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಸಕಲೇಶಪುರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ವೀಕ್ಷಕರೇ ಹಾಸನ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶ್ರವಣಬೆಳಗೊಳ ಬೇಲೂರು ಒಳೆನರಸೀಪುರದಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಅರ್ಸಿಕೆರೆ ಮತ್ತೆ ಅರ್ಕಲ್ಗೂಡಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ ಹಾಸನ ಮತ್ತು ಸಕಲೇಶ್ಪುರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಒಟ್ಟಾರೆ ಏಳು ಕ್ಷೇತ್ರದಲ್ಲಿ ಎರಡು ಬಿಜೆಪಿ ಎರಡು ಕಾಂಗ್ರೆಸ್ ಮೂರರಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ